the students are set up. They went through the asanas, they were 11 people, had palatinti, elaiko, namaste. And yen hello, kella, and you'll be the rasa. None, yen hello, I have to go back to Ella. ಎಲ್ಲರೂ ಹೇಳ್ಬಿಟ್ಟಿದ್ದಾರೆ ರಫೀಕ್ರ ಬಗ್ಗೆ, ಶಿವಪ್ರಸಾದ್ ಸರ್ ಅವ್ರ ಬಗ್ಗೆ. ಆದ್ರೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ, ಲಾಸ್ಟ್ ಇಯರ್ ನನ್ ಮಗಳು 4-5 days ಅಷ್ಟೇ ಕ್ಲಾಸಿಗೆ ಅಟೆಂಡ್ ಆಗಿದ್ದು. ನಮಗೆ ಗೊತ್ತಾಗಿದ್ದೆ ಬಹಳ ಲೇಟ್. ಬಾಬು ಸರ್ ಅತ್ತರ್ ಅವ್ರು ನಮಗೆ ಶಿವಪ್ರಸಾದ್ ಸರ್ ಅವರಿಂದ ವಿಸಿಟ್ ಮಾಡಿಸಿ ಈ ರೀತಿ ಚೆಸ್ ಕ್ಲಾಸಸ್ ಇದೆ ಅಂತ ಹೇಳಿದ್ರು. ಅವಾಗ ನನ್ ಮಗಳು ಚೆಸ್ ಅಂದ್ರೆ ಸುಮ್ನೆ ಮಕ್ಳು ಆಡ್ತಾರಲ್ಲ ಆತರ ಆಡ್ತಿದ್ದು, ಏನು ಗೊತ್ತಿದ್ದಿಲ್ಲ ಅವಳಿಗೆ. ಸುಮ್ನೆ ನಾವ್ ಹೇಳ್ಕೊಟ್ಟಿದ್ದು ಅವಳು ಹೌದು ರೈಟ್ ಹಾಕಿ ಘೋಡ ಸಿಪಾಹಿ ಅಷ್ಟೇ ಗೊತ್ತಿತ್ತು ಅವಳಿಗೆ, ಅವಳು ಅದೇ ಹೇಳ್ತಿದ್ಲು. ಆದ್ರೆ ಸ್ವಲ್ಪ ನಾಲ್ಕೈದು ದಿನದಲ್ಲಿ ಟ್ರೈನಿಂಗ್ ತಗೊಂಡ್ಮೇಲೆ ಸ್ವಲ್ಪ ಬೆಟರ್ ಆಯ್ತು. ಭೂಮಿಕಾಗೆ ನೋಡಿ ನೋಡಿ ಅವಳು ಒಂದೇ ಪ್ರಶ್ನೆ ನಮಗ್ ಕೇಳಿದ್ದು, ನಾನು ಚಿಕ್ಕವಳಿದ್ದಾಗ ನಮಗೆ ಯಾಕೆ ಕಲಿಸ್ಲಿಲ್ಲ, ಒಂದೇ ಕ್ವಶನ್. ಅವ್ರ ಅಪ್ಪಾಜಿ ತಲೆಯಲ್ಲಿ ಹುಳ ಬಿಟ್ಟಂಗಾಯ್ತದ್ದು. ಅವ್ರ ಅಪ್ಪಾಜಿ ಇಂಟ್ರೆಸ್ಟ್ ತಗೊಂಡು ಈ ವರ್ಷ ಅವಳಿಗೆ ಕ್ಲಾಸ್ ಜಾಯಿನ್ ಮಾಡಿದ್ದಾರೆ. ಅವಳು ಇಷ್ಟಪಟ್ಟು ಕಲಿತಾ ಇದ್ದಾಳೆ. ನೀವೆಲ್ಲರೂ ಇಷ್ಟಪಟ್ಟು ಗಮನ ಇಟ್ಟು ಮತ್ತು ಆಸಕ್ತಿಯಿಂದ ಕಲಿತಿದ್ದೀರಲ್ವಾ, ಅದಕ್ಕೆ ನಿಮಗೆ ಈ ಲೆವೆಲ್ಗೆ ನೀವು ಬಂದಿದ್ದೀರಾ. ನೀವು ಶಿವಪ್ರಸಾದ್ ಸರ್ ಅವ್ರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದ್ರೆ ಕೇಂದ್ರ ಬಿಂದು ಈ ಸಂಸ್ಥೆ ನಡೆಸಿದ್ದು ನೀವಲ್ವಾ, ಅದಕ್ಕೆ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ. ಥ್ಯಾಂಕ್ಸ್ ಏನು ನಾವು ಹೇಳೋದೇ ಬೇಕಾಗಿಲ್ಲ, ಅಂತದೇನಾದ್ರೂ ವರ್ಡ್ ಇದ್ರೆ ಅದೇ ನಿಮ್ಗೆ ಹೇಳ್ತಿದ್ವಿ. ಯಾಕಂದ್ರೆ ನಮ್ಮ ಮಗಳಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ಟಿದ್ದೀರಾ ನೀವು, ಇಲ್ಲಿಂದ ನಮ್ಮ ಮಕ್ಳು ಕಲಿತಾ ಇದ್ದಾರೆ. ಆಮೇಲೆ ನೀವು ಅಷ್ಟೇ ಸೇವೆ ಮಾಡ್ತಾ ಇದ್ದೀರಲ್ಲ ಅಂತ ಅಲ್ಲ, ಇಲ್ಲಿ ಬೇರೆಯವರಿಂದ ಬಂದು ನಮ್ಮ ಮಕ್ಳಿಗೋಸ್ಕರ ತಮ್ಮ ಸಮಯವನ್ನು ಇಲ್ಲಿ ಹಚ್ತಾ ಇದಾರಲ್ಲ, ನಮ್ಮ ಮಕ್ಳಿಗೆ ಕಲ್ಸ್ಕೊಡ್ತಾ ಇದಾರಲ್ಲ ರಿಪೀಟ್ಸರ್ ಆಗಿ, ತುಂಬಾ ಥ್ಯಾಂಕ್ಸ್ ಅವರಿಗೆ. ಊರಿಂದ ಬಂದು ಕಲಿಸ್ತಾ ಇದ್ದಾರೆ, ಇಂಥ ಒಳ್ಳೆ ಅವಕಾಶ ನಮ್ಮ ಮಕ್ಳಿಗೆ ಸಿಗ್ತಾ ಇದೆ ಅಂದ್ರೆ ಅವ್ರದ್ದು ನಮ್ಮ ಮಕ್ಳ ಪುಣ್ಯ ನಮ್ ಪುಣ್ಯ. ಆಮೇಲೆ ಯಾವ ರೀತಿ ಚಪ್ಪಾಳೆ ತಟ್ಟಬೇಕಂದ್ರೆ ಎರಡು ಕೈ ಬೇಕು, ಕೈ ಇಲ್ಲ ಅಂದ್ರೆ ಒಂದೇ ಕೈಯಿಂದ ಚಪ್ಪಾಳೆ ತಟ್ಟಕ್ ಆಗೋದಿಲ್ಲ. ಆ ರೀತಿ ಮಕ್ಳು ಕಲಿತಾ ಇದ್ದಾರೆ. ನೀವು ಮಕ್ಳಲ್ಲಿ ಒಂದು ಬೀಜವನ್ನ ಮೊಳಕೆಯಾಗಿ ಬೆಳೆಸಿದ್ದೀರಾ, ಈ ಮೊಳಕೆಯನ್ನ ಒಂದು ಒಳ್ಳೆ ಗಿಡವಾಗಿ ಮರವಾಗಿ ನಿಮ್ ಮಕ್ಕಳನ್ನ ಮಾಡಲ್ ಆಗಿಟ್ಕೊಂಡು ಈ ಕೆಲಸ ಮಾಡ್ತಾ ಇದ್ರಲ್ಲ, ಇದು ತುಂಬಾ ಇಷ್ಟ ಆಯ್ತು. ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿರ್ಲಿ, ಚೆನ್ನಾಗಿ ನಿಮ್ ಸಂಸ್ಥೆ ಬೆಳಿಲಿ, ನಮ್ ಸಹಕಾರ ಏನಾದ್ರೂ ಇದ್ರೆ ನಾವು ಮಾಡ್ತೀವಿ ಅಂತ ಹೇಳ್ತಾ ನನ್ ಮಾತನ್ನ ಮುಗಿಸ್ತೀನಿ. ಏನ್ ಹೇಳಿದ್ರು ಕಡಿಮೆ, ಎಲ್ಲ ಹೋಗ್ಬಿಟ್ಟಿದ್ದಾರೆ, ನಾನೇನು ಹೇಳಬೇಕಾಗಿಲ್ಲ. ನಿಮ್ಗೂ ತುಂಬಾ ಪುಣ್ಯ ಮಾಡಿದ್ದಾರೆ ಮೇಡಮ್, ಇದು ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ತನ್ನ ಮಕ್ಳಿಗೆ ಅಷ್ಟು ಟೈಮ್ ಬೇರೆ ತಾಯಿಯವರು ಅಷ್ಟು ಮಕ್ಳಿಂದ ದೂರ ಇಡಕ್ ಇಷ್ಟಪಡಲ್ಲ, ಆದ್ರೂ ಅವ್ರು ಅಷ್ಟು ಇಷ್ಟು ಚಿಕ್ಕ ವಯಸ್ಸಲ್ಲೇ ಮಗುಗೆ ಇಷ್ಟು ಟೈಮ್ ಎಕ್ಸ್ಪೆಂಡ್ ಮಾಡ್ತಾರಲ್ಲ ಬೇರೆ ಮಕ್ಳ ಜೊತೆಗೆ, ತುಂಬಾ ಥ್ಯಾಂಕ್ಸ್. ನಿಮಗ್ ಬಹಳ ಥ್ಯಾಂಕ್ಸ್ ಹೇಳ್ಬೇಕು ಸರ್, ಯಾಕಂದ್ರೆ ನಾನು ಲಾಸ್ಟ್ ಇಯರ್ ಬಂದಿದ್ದೆ ಅಲ್ಲ, 3-4 days ಕಂಟಿನ್ಯೂ ಬಂದಿದ್ದೀನಿ ನಾನು ಸಂಜೆ, ಹೌದಲ್ಲ ಸರ್? ಯಾಕಂದ್ರೆ ಹೆಣ್ಮಕ್ಳಲ್ವಾ, ಎಲ್ಲರೂ ಹೇಳ್ತಾರೆ ಹೆಣ್ಮಕ್ಳು ಹೊರಗೆ ಕಳಿಸ್ಬಾರ್ದು ಜಾಸ್ತಿ ಹೊತ್ತು ಹೊರಗೆ ಇರಬಾರ್ದು ಅಂತ. ಈ ಟೈಮ್ ಆದ್ರೇನು ಅವ್ರು ಬಂದಿಲ್ಲ ಅಂದ್ರೆ ಚಿಂತೆ, ಆದ್ರೆ ನಾನು ಯಾವಾಗ ಬಂದ್ ನೋಡಿದ್ರೇನು ಒಂದ್ ನಾವು ಯಾವ ರೀತಿ ಸೆಕ್ಯೂರಿಟಿ ಆಗಿ ನಾವು ಇದು ಮಾಡ್ತೀವೋ ಸೆಕ್ಯೂರ್ ಆಗಿ ಮಕ್ಳಿಗೆ, ಆ ರೀತಿ ನೀವು ಮಾಡಿದ್ದೀರಾ. ನಿಮ್ ಮಕ್ಳು ಎಲ್ಲ ನಿಮ್ ಮಕ್ಳು ಅಂತ ಭಾವನೆ ಇದೆಯಲ್ಲ ನಿಮ್ಮ, ಅದು ಹ್ಯಾಟ್ಸ್ ಆಫ್ ಯು. ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ತುಂಬಾ ಥ್ಯಾಂಕ್ಸ್. ರಫೀಕ್ ಸರ್ ನೀವು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಾ ಅಂತ ನನ್ ಮಕ್ಳಂತೂ ಜಸ್ಟ್ ಅಂದ್ರೆ ಅವಳಿಗೆ ಅದು ಒಂಥರ ಮನೆಗೆ ಬಂದ್ರೆ ನೀವು ಏನೇನ್ ಅವಾಯ್ಡ್ ಮಾಡ್ಬೇಕು ಏನೇನ್ ಯಾವ ರೀತಿ ಆಡ್ಬೇಕು ಅದು ಬರೀ ಅವಳು ಕೈಯಲ್ಲಿ ಬುಕ್ಕನೆ ಇರುತ್ತೆ. ನೀವು ಆ ರೀತಿ ನನ್ ಮಕ್ಳಿಗೆ ಪ್ರಿಪೇರ್ ಮಾಡ್ಬಿಟ್ಟಿದ್ದೀರಾ, ತುಂಬಾ ಥ್ಯಾಂಕ್ಸ್, ತುಂಬಾ ತುಂಬಾ ಥ್ಯಾಂಕ್ಸ್. ನೀವು ಅವಾಯ್ಡ್ ಮಾಡಿರುವಂತ ಯಾವುದೇ ವಸ್ತು ಮನೆಯ ತಂದ್ರೆ ನನ್ ಮಗಳು ತಿನ್ನಲ್ಲ ಫಸ್ಟ್. ಆಮೇಲೆ ಟೈಮ್ ಮೇಂಟೆನೆನ್ಸ್ ತುಂಬಾ ಬಂದಿದೆ, ಇಲ್ಲಿ ಬಂದ್ಮೇಲೆ 4-5 ದಿನ ಇಂಪಾರ್ಟೆಂಟ್ ಅಲ್ಲ, ನಾವು ಕೊಡೋ 10 ದಿನ ತುಂಬಾ ಇಂಪಾರ್ಟೆಂಟ್ ಅಲ್ಲ, ನಾವು ಕೊಡ್ತಾ ಇರೋ ಫೀಸ್ ಏನು ಅಷ್ಟು ಜಾಸ್ತಿನೂ ಇಲ್ಲ. ಇಷ್ಟು ಕಡಿಮೆ ಇದ್ರಲ್ಲಿ ನಾವು ಒಂದ್ ಫಂಕ್ಷನ್ ಅಟೆಂಡ್ ಮಾಡ್ಬೇಕಂದ್ರೆ, ಮನೇಲಿ ಒಂದ್ ಫಂಕ್ಷನ್ ಮಾಡ್ಬೇಕಂದ್ರೆ ಎಷ್ಟು ನಮಗೆ ತ್ರಾಸ ಅನಿಸ್ತಾ ಇರುತ್ತೆ, ಎಷ್ಟು ಅದು ಮ್ಯಾನೇಜ್ ಮಾಡ್ಕೋಬೇಕು ಇದು ಮ್ಯಾನೇಜ್ ಮಾಡ್ಕೋಬೇಕು ಅಂತ. ಆದ್ರೆ ನೀವು ಏನು ಇಲ್ಲದೆ ಇಷ್ಟು ಕಡಿಮೆ ಫೀಸ್ ಅಲ್ಲಿ ಇಷ್ಟು ಚೆನ್ನಾಗಿ ಮಕ್ಳಿಗೆ ಕಲ್ಸ್ಕೊಂಡು ಇಷ್ಟು ಕೇರ್ಫುಲ್ ಆಗಿ ಮಾಡ್ತಾ ಇದೀರಲ್ಲ, ತುಂಬಾ ಥ್ಯಾಂಕ್ಸ್, ತುಂಬಾ ತುಂಬಾ ಥ್ಯಾಂಕ್ಸ್ ಆಲ್ ಆಫ್ ಯು ಸರ್, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್.
ಆಕ್ಚುಲಿ ನಾನು ಆಕ್ಚುಲಿ ಹೇಳಬಾರ್ದು ಅಂತಿದ್ದೆ, ಪಾಪ ಮೇಡಮ್ ಎಕ್ಸ್ಪ್ರೆಸ್ ಮಾಡಿದ್ರು, ಆದ್ರೂ ಇನ್ನೊಂದ್ಸಲ ಹೇಳ್ತೀನಿ. ವೆರಾಜ್ ಪಾಪ ನಿಮ್ ಕಮ್ಯುನಿಟಿ ಹೆಂಗಿರುತ್ತೆ ಅಂದ್ರೆ, ಮುಸ್ಲಿಂ ಕಮ್ಯುನಿಟಿಯಲ್ಲಿ ಆಲ್ಮೋಸ್ಟ್ ಹೆಣ್ಮಕ್ಳನ್ನ ಅದು ಕೂಡ ಕೈಗೆ ಬಂದ ಹುಡುಗರನ್ನ ಕೈ ಬಿಡೋದು ಬಹಳ ಕಷ್ಟ. ಅಂತದ್ರಲ್ಲಿ ನೀವು ನಮ್ಗೆ ನಂಬಿ ಇಲ್ಲಿ ಕಳ್ಸಿದೀರಾ, ಆ ಮಕ್ಳಿಗೆ ನಾವು ಹೋಮ್ಲಿ ಅಟ್ಮಾಸ್ಫಿಯರ್ ಕೊಟ್ಟಿದ್ದೀವಿ 100%. ಪ್ರತಿಯೊಂದು ಹುಡುಗರು ಇಲ್ಲಿರೋ ಪ್ರತಿಯೊಂದು ಮಕ್ಳು ಕೂಡ ನಮ್ಮ ಒಂದು ಇದು ಮಕ್ಕಳಿದ್ದಂಗೆ. ವೆರಾಜ್ ನಾನು ರಿಕ್ವೆಸ್ಟ್ ಮಾಡ್ತೀನಿ, ರಂಗಸ್ವಾಮಿ ಸರ್ ಅವರು ಹೇಳ್ದಂಗೆ ಇನ್ನೂ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಂದ್ರೆ ಸಾಕು ನಮ್ಮ ಸಂಸ್ಥೆಗೆ, ಅದು ನಿಮ್ಮ ಆಶೀರ್ವಾದ. ದೇವರನ್ನ ಹಾರೈಸೋದು ನಾವು, ಈ ಮೊಳಕೆ ದೊಡ್ಡ ಗಿಡವಾಗ್ಲಿ, ನಿಮ್ ಸಂಸ್ಥೆ ದೊಡ್ಡದಾಗಿ ಬೆಳಿಲಿ ಅಂತಲೇ ನಾವು ಹಾರಿಸ್ತೀವಿ. ನನ್ ಮಗಳಿಗೆ ತುಂಬಾ ಸಪೋರ್ಟ್ ಅಂದ್ರೆ ಅವ್ರ ಫಾದರ್. ನಾನು ಪಿಯುಸಿ ಫೇಲ್ ಕಂಡಿದ್ದೆ, ಆದ್ರೂ ನನಗೆ ಇಷ್ಟ ಲೆವೆಲ್ಗೆ ಅವ್ರೆ ಓದ್ಸಿರೋದು, ಅದಕ್ಕೆಲ್ಲ ನಮ್ ಮನೆಯವರೇ ಕಾರಣ. ಆದ್ರೂ ಏನೇ ಹೇಳಿ, ಫಸ್ಟ್ ವರ್ಡ್ ನಾವು ಬಳಸೋದು ಮಾತೃದೇವ ಭವ, ಪಿತೃದೇವ ಭವ, ಗುರುದೇವ ಭವ. ಅದರಲ್ಲಿ ಆ ಮೂರು ಶಕ್ತಿಗಳಲ್ಲಿ ಫಸ್ಟ್ನೇ ಶಕ್ತಿ ಮಾತೃದೇವ ಭವ. ಇಂಥ ಮಕ್ಕಳನ್ನ ಎತ್ತಂತ ನಿಮ್ಮೆಲ್ಲ ಸಹಾಯಂದ್ರಿಗೂ ಕೂಡ ನಾನು ಒಂದು ಹ್ಯಾಟ್ಸ್ ಆಫ್ ಮತ್ತು ಅವ್ರಿಗೆ ಸಫಲ ಮೂಲಕ ಗೌರವಿಸ್ತೀನಿ. ಯಾಕಂದ್ರೆ ನಾವು ಆಸ್ ಎ ಫಾದರ್ ನಮ್ ಕರ್ತವ್ಯ, ಅದು ನಮ್ಮ ಧರ್ಮ, ನಾವು ಮಾಡ್ತಾ ಇರ್ತೇವೆ. ಆಸ್ ಎ ಫಾದರ್ ದುಡ್ಡಿರುತ್ತೆ, ಕಸ್ ಮಾಡ್ತೀವಿ.